ನೋಡಿ ಸರ್ ಇಬ್ರು ಫ್ರೆಂಡ್ಸ್ ಆಗಿದೀವಿ ಈಗ ಸರ್. ಮಧ್ಯ ಏನಾದ್ರೂ ಬೇರೆ ಏನಾದ್ರೂ ನಿಮ್ಗೆ ಮಧ್ಯೆ ತಂದಿದ್ರು ಏನು ಹೇಳಿದ್ರಿ ಸರ್? ಮಧ್ಯ ಯಾರಾದ್ರೂ ಸಿನಿಮಾ ತೆಗಿಬೇಕಾದ್ರೆ ಮಾಡಿ. ಒಂದು ದಿವಸ ಅಂದ್ರೆ ಎಲ್ಲಾ ಪತ್ರಿಕೆಗಳಲ್ಲೂ ಬರೀತಾರೆ, ಎಲ್ಲಾ ಟಿವಿನಲ್ಲೂ ಹಾಕ್ತಾರೆ, ಅಲ್ಲಿ ಏನ್ ಮಾಡಕ್ಕಾಗುತ್ತೆ? ಮುಗಿದೋಯ್ತು, ಸೈನ್ ಮಾಡಿದೀವಿ, ಸಮಾಧಾನ ಅಂತ ಹೇಳ್ಕೊಂಡಿದ್ವಿ. ಈಗ ನಾನೇನೋ ಒಂದ್ ಹೇಳೋದು, ಅವ್ರೇನೋ ಒಂದ್ ಹೇಳೋದು, ಅದನ್ನ ಯಾಕೆ ಬೈಸಾನ ಅಂತ ಅವ್ರು ಹೇಳೋದು. ಬೇಜಾರು ಮಾಡ್ಕೊಂತೀರಾ? ಹೇಳಪ್ಪ ನೀನು. ಇಬ್ರು ಮುಚ್ಚಳಕ್ಕೆ ಬರ್ಕೊಟ್ಟಿದೀವಿ, ನಾವಿಬ್ರು ಕಾಂಪ್ರಮೈಸ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಇಬ್ರು ಸೈನ್ ಮಾಡ್ಕೊಟ್ಟಿದೀವಿ. ಅಲ್ಲ, ಈಗ ಅವರು ಒಪ್ಕೊಂಡು ಸಮಾಧಾನವಾಗಿದ್ದಾರೆ, ನಾವು ಒಪ್ಕೊಂಡು ಸಮಾಧಾನವಾಗಿದ್ದೀವಿ. ನಮ್ಮಿಬ್ರಲ್ಲಿ ಏನೋ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅವತ್ತು, ಆಯ್ತು. ಈಗ ಇಬ್ರು ಅವರು ಸಾರಿ ಕೇಳಿದಾರೆ, ನಾವು ಸಾರಿ ಕೇಳಿದೀವಿ, ಮುಗಿದೋಯ್ತು. ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಅವಾಗ ಇವರು ಫೋನ್ ಮಾಡಿದ್ದಾರೆ, ಕಡಿಮೆ ತಪ್ಪಾಗಿದೆ, ಏನೋ ಅನ್ಎಕ್ಸ್ಪೆಕ್ಟೆಡ್ ಮಾತಾಡ್ತೀನಿ. ಅವರು ಚೆಕ್ ಮಾಡಿ, ಅವರು ರೇಟಿಂಗ್ ಬರ್ಕೊಟ್ಟಿದ್ದಾರೆ. ಜೈ ಜಗದೀಶ್ ಇರ್ಬೋದು, ಯಾರು ಬೇಕಾದ್ರೆ ಆಗಿದೆ, ಕಾನೂನು ಅಂತ ಎಲ್ಲ ಒಂದಲ್ವಾ. ಅಟ್ಲೀಸ್ಟ್ ಅವತ್ತಿನ ಒಂದು ಸಾರಿ ಕೇಳಿದರೆ ನಾನು ಬಿಡ್ತಿದ್ದೆ. ಇವ್ರು ಹೊಡೆದ್ಬಿಟ್ಟು ಮೂವ್ ಆದರೆ ಎಲ್ಲ ತಪ್ಪಲ್ಬಾರ್ದು. ಸಾರಿ ಕೇಳಿದರೆ ಹಂಗಾರೆ ಸಾರಿ ವಾಪಸ್ ಸಾರಿ ಕೇಳಿದ್ರು, ನನ್ನ ಕಡೆಯಿಂದ ತಪ್ಪಾಗಿದೆ, ಸಾರಿ ಕೇಳ್ತಾರೇನಪ್ಪ ಅಂತ ಹೇಳಿದ್ರು. ಅಷ್ಟೇ ನನಗೆ ಬೇಕಾಗಿರೋದು, ನನ್ನಿಂದ ಬೇರೆಯವ್ರು ಯಾರಿಗೂ ತೊಂದರೆ ಆಗ್ಬಾರ್ದಲ್ಲ. ಇವತ್ತು